ಈ ಒಂದು ಪಾಠವನ್ನ ಅಭ್ಯಾಸ ಮಾಡೋಣ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆಯನ್ನ ಮಾಡೋಣ. ತದನಂತರ ನಮ್ಮ ತರಗತಿಯನ್ನ ಮುಂದುವರಿಸೋಣ. ಸರಿ, ಕಣ್ಗಳನ್ನ ಮುಚ್ಚಿ ನನ್ನೊಟ್ಟಿಗೆ ಪ್ರಾರ್ಥನೆಯನ್ನ ಹೇಳಿ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ನಿಧಾನವಾಗಿ ನಿಮ್ಮ ಕಣ್ಗಳನ್ನು ತೆರೆಯಿರಿ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ನಿಮ್ಮ ಪಠ್ಯಪುಸ್ತಕವನ್ನು ಸಹ ಪಂಜರ ಶಾಲೆ ಏನಿರ್ಬೋದು ಇದು? ಪಂಜರ ಅಂತ ಹೇಳಿದ್ರೆ ಬಲೆ, ಹೌದಾ? ನಾವು ಈಗ ಪಕ್ಷಿಗಳನ್ನ ಸಾಕ್ತೀವಲ್ಲ, ಆ ಒಂದು ಪಕ್ಷಿಗಳನ್ನ ಕೂಡ ಹಾಕುವಂತ ಒಂದು ಪಂಜರ ಅಂತ ಹೇಳ್ತೀವಿ. ಅದಕ್ಕೆ ಶಾಲೆ, ಶಾಲೆ ಅಂದ್ರೆ ಜ್ಞಾನ ದೇಗುಲ. ಹಾಗಾದ್ರೆ ಪಂಜರ ಶಾಲೆ ಏನಿರ್ಬೋದು ಇದು? ಯೋಚನೆ ಬರ್ತಾ ಇದೆಯಲ್ಲ, ಹಂಗಾದ್ರೆ ಏನದು ಪ್ರಶ್ನೆಗಳು ಉದ್ಭವಿಸ್ತಾ ಇರ್ಬೋದು, ಹೌದಾ? ಸರಿ, ಅದನ್ನೆಲ್ಲ ಯೋಚನೆ ಮಾಡ್ತಾ ಇರಿ. ಅದಕ್ಕೂ ಮುಂಚೆ ಏನ್ ಮಾಡೋಣ, ಈ ಒಂದು ಪಾಠವನ್ನ ಬರೆದಂತಹ ಕೃತಿಕಾರರ ಒಂದು ಪರಿಚಯವನ್ನ ನಾವೀಗ ಮಾಡ್ಕೋಣ. ಕೃತಿಕಾರರ ಸಂಕ್ಷಿಪ್ತ ಪರಿಚಯ. ಕೃತಿಕಾರರು ಯಾರಪ್ಪ? ಬಿ ವಿ ಕಾರಂತ್. ಸರಿ, ಇವರ ಪೂರ್ಣ ಹೆಸರು ಬಾಬು ಕೋಡಿ ವೆಂಕಟರಮಣ ಕಾರನ್, ಹೌದಾ? ಇವರು ಕ್ರಿಸ್ತಶಕ 1928 ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟವಾಳ ತಾಲೂಕಿನ ಮಂಚಿ ಗ್ರಾಮದಲ್ಲಿ ಜನಿಸಿದರು. ತಂದೆ ಬಾಬು ಕೋಡಿ, ನಾರಾಯಣಪ್ಪ, ತಾಯಿ ಲಕ್ಷ್ಮಮ್ಮ. ಬಾಲ್ಯದಲ್ಲಿ ನಾಟಕದ ಬಗ್ಗೆ ಬಹಳ ಆಸಕ್ತಿಯುಂಟಾಗಿ ಗುಬ್ಬಿ ನಾಟಕ ಕಂಪನಿಗೆ ಸೇರಿದರು. ರಾಷ್ಟ್ರೀಯ ನಾಟಕ ಶಾಲೆಯ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ. ರಾಷ್ಟ್ರೀಯ ನಾಟಕ ಶಾಲೆಯ ಒಂದು ನಿರ್ದೇಶಕರಾಗಿ ಇವರು ಸೇವೆಯನ್ನು ಸಲ್ಲಿಸಿದರು. ನಾಟಕದಲ್ಲಿ ಆಸಕ್ತಿ ಇರೋದ್ರಿಂದಾಗಿ ಅವ್ರು ಏನು ಮಾಡಿದರು, ಆವಾಗ ಹೆಸರಾಂತ ಕಂಪನಿ ಅಂತ ಹೇಳಿದರೆ ಗುಬ್ಬಿ ವೀರಣ್ಣನವರ ನಾಟಕ ಕಂಪನಿ, ಅಲ್ಲಿ ಸೇರಿ ಏನು ಮಾಡಿದರು, ಆ ಕಂಪನಿಗೆ ಸೇರಿದರು. ಅದರಿಂದ ಅವ್ರೇನು ಮಾಡಿದರು, ಉತ್ತೇಜನಗೊಂಡು ಮುಂದೆ ರಾಷ್ಟ್ರೀಯ ನಾಟಕ ಒಂದು ಶಾಲೆಗೆ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದರು. ಇವರು ಇಡಿಪಸ್, ಪಂಜರ ಶಾಲೆ, ಗೋಕುಲ, ನಿರ್ಗಮನ ಮತ್ತು ಸತ್ತವರನೆರಡು, ಜೋಕುಮಾರ ಸ್ವಾಮಿ ಮೊದಲಾದ ನಾಟಕಗಳನ್ನು ನಿರ್ದೇಶಿಸಿದ್ದಾರೆ. ಇವರಿಗೆ ಗುಬ್ಬಿ ವೀರಣ್ಣನವರ ಪ್ರಶಸ್ತಿ, ಕಾಳಿದಾಸ ಸಮ್ಮಾನ, ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಮೊದಲಾದ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ. ರವೀಂದ್ರನಾಥ್ ಟ್ಯಾಗೂರ್ ಅವರ ಈ ಬಂಗಾಳಿ ನಾಟಕವನ್ನು ಪಂಜರ ಶಾಲೆ ಎಂದು ಕನ್ನಡಕ್ಕೆ ಅನುವಾದಿಸಿ ನಿರ್ದೇಶಿಸಿದ್ದಾರೆ. ಹಂಗಾದ್ರೆ ಪಂಜರ ಶಾಲೆ ಅನ್ನುವಂಥ ಒಂದು ನಾಟಕವನ್ನು ರವೀಂದ್ರನಾಥ್ ಟ್ಯಾಗೂರ್ ಅವರು ಏನು ಮಾಡಿದರು, ಬರೆದಿದ್ರು. ಅದನ್ನು ಕನ್ನಡಕ್ಕೆ ಪಂಜರ ಶಾಲೆ ಅಂತ ಹೇಳಿ ಬಿ ವಿ ಕಾರಂತ್ ಅವರು ಟ್ರಾನ್ಸ್ಲೇಷನ್ ಮಾಡಿಸಿದ್ರು, ಅಂದರೆ ತರ್ಜುಮೆಗೊಳಿಸಿದ್ರು. ಸರಿ, ಹಂಗಾದ್ರೆ ಈ ಒಂದು ಪಾಠದ ಮೂಲ ಕರ್ತೃಗಳು ಯಾರು? ರವೀಂದ್ರನಾಥ್ ಟ್ಯಾಗೂರ್. ರವೀಂದ್ರನಾಥ್ ಟ್ಯಾಗೂರ್ ಅವರು ಅಂದ ತಕ್ಷಣ ನಿಮ್ಗೆ ಯಾರು ಏನು ನೆನಪು ಬರುತ್ತೆ? ನೆನಪಿಗೆ ಬರೋದು ಏನು? ನಮ್ಮ ರಾಷ್ಟ್ರಗೀತೆ, ಹೌದಾ? ಬರುತ್ತಲ್ಲ ಜನಗಣಮನ, ಬರ್ದವ್ರು ಇವ್ರೆ. ಸರಿ, ಹಾಗಾದ್ರೆ ಇವರು ಒಂದು ಕಾಲ ಅಥವಾ ಜನನ, ಕಾಲಕ್ಕಿಂತ ಜನನ ಅಂತ ಬರೆಯೋಣ. ಯಾವಾಗ? ಕ್ರಿಸ್ತಶಕ 1928. ಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಅಡ್ಡಷ್ಟ ಬರ್ತಿರ್ತೀನಿ, ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟವಾಳ ತಾಲೂಕಿನ ಮಂಚಿ. ಪ್ರಶಸ್ತಿಗಳು, ಸಾರಿ, ಕೃತಿಗಳು ಯಾವ್ಯಾವ ಕೃತಿಗಳು? ಪಂಜರ ಶಾಲೆ,
ಪಂಜರ ಶಾಲೆ. ನಂತರ ಇಡಿಪಸ್, ಇಡಿಪಸ್ ಗೋಕುಲ ನಿರ್ಗಮನ, ಗೋಕುಲ ನಿರ್ಗಮನ, ನಿರ್ಗಮನ ಜೋಕುಮಾರ ಸ್ವಾಮಿ. ಮುಂತಾದವು. ನಂತರ ಪ್ರಶಸ್ತಿಗಳು ಯಾವ್ಯಾವ ಪ್ರಶಸ್ತಿಗಳು? ಕಾಳಿದಾಸ ಸಮ್ಮಾನ, ಇದು ರಾಷ್ಟ್ರೀಯ ಒಂದು ಪ್ರಶಸ್ತಿ ಕಾಳಿದಾಸ ಸಮ್ಮಾನ ಅನ್ನೋದು. ಪದ್ಮಶ್ರೀ ಪ್ರಶಸ್ತಿ, ಪದ್ಮಶ್ರೀ, ಪದ್ಮಶ್ರೀ ಪ್ರಶಸ್ತಿ, ಕಾಳಿದಾಸ ಸಮ್ಮಾನ, ಕಾಳಿದಾಸ ಸಮ್ಮಾನ. ನಂತರ ಸಂಗೀತ ನಾಟಕ ಅಕಾಡೆಮಿ, ಸಂಗೀತ ನಾಟಕ ಅಕಾಡೆಮಿ, ಅಕಾಡೆಮಿ ಪ್ರಶಸ್ತಿ. ಗುಬ್ಬಿ ವೀರಣ್ಣ, ಗುಬ್ಬಿ ವೀರಣ್ಣ ಪ್ರಶಸ್ತಿ ಮುಂತಾದವು. ಹಾಗಾದ್ರೆ ಪ್ರಸ್ತುತ ಪ್ರಸ್ತುತ ಪಾಠ ಏನಿದೆಯಲ್ಲ, ಪಂಚರ ಶಾಲೆ, ಇದರ ಒಂದು ಮೂಲ ಕರ್ತೃಗಳು ಕೃತಿಕಾರರು ಯಾರಂತ ಹೇಳಿದ್ರ ರವೀಂದ್ರನಾಥ್ ಟ್ಯಾಗೂರ್ ಅವರು. ಅದನ್ನ ಇವರು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಬಂಗಾಳಿಯೊಳಗಿರ್ತಕ್ಕಂತಹ ಆ ಒಂದನ್ನ ಕನ್ನಡಕ್ಕೆ ಅಂದ್ರೆ ನಮಗಾಗಿ ಕೊಟ್ಟಂತಹ ವಿ ವಿ ಕಾರಂತ ಅವರಿಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ಲೇಬೇಕು. ಹೌದಾ? ಸರಿ, ಹಾಗಾದ್ರೆ ನಾವು ಮುಂದಿನ ಒಂದು ಈ ಪಾಠವನ್ನ ಪ್ರಾರಂಭಿಸೋಣ. ಪುಟ ಸಂಖ್ಯೆ ಏನಿರ್ಬೋದು ಇದರ ತಿರುಳು? ಬಂತಲ್ಲ ಯೋಚನೆಗಳು, ಪ್ರಶ್ನೆಗಳೆಲ್ಲ ಉದ್ಭವಿಸಿದ್ವು ಅಲ್ಲ. ಸರಿ, ಹಾಗಾದ್ರೆ ನೋಡೋಣ ವಿದ್ಯಾರ್ಥಿಗಳೇ. ಪುಟ ಸಂಖ್ಯೆ 32 ತೆರೆಯಿರಿ. ಪಂಜರ ಶಾಲೆ ಈ ಒಂದು ಪಾಠವನ್ನ ಪ್ರವೇಶಿಸುವ ಮುನ್ನ ಸ್ವಲ್ಪ ಪೀಠಿಕೆ ಬೇಕಲ್ಲ ಅದಕ್ಕೆ. ಸರಿ, ನೋಡೋಣ. ಪಂಜರದೊಳಗಿಟ್ಟು ನಯ ವಿನಯ ಕಲಿಸಿ ಎಂಬ ರಾಜಾಜ್ಞೆ ಸ್ವತಂತ್ರ ಸ್ವಚ್ಛಂದವಾಗಿ ಬದುಕಿದ ಹಾಡು ಹಕ್ಕಿಯ ತೊಳಲಾಟ ಈ ನಾಟಕದಲ್ಲಿ ಮನೋಜ್ಞವಾಗಿ ಮೂಡಿ ಬಂದಿದೆ. ಕಾಡಿನಲ್ಲಿ ಸಿಕ್ಕ ಗಿಳಿಯನ್ನು ರಾಜನು ಬಂಧಿಸಿ ಪಂಜರದೊಳಗಿಟ್ಟು ಬಲವಂತದ ಶಿಕ್ಷಣ ಸಂಸ್ಕೃತಿ ಕಲಿಸುವ ಆದೇಶ ನೀಡುತ್ತಾನೆ. ಯಾರನ್ನೇ ಆಗಲಿ ಪಂಜರದೊಳಗಿಟ್ಟು ಒತ್ತಡದಿಂದ ಏನನ್ನೂ ಕಲಿಸಲು ಸಾಧ್ಯವಿಲ್ಲ ಎಂಬುದು ಈ ನಾಟಕದ ಆಶಯವಾಗಿದೆ. ಹೌದು, ಇದನ್ನ ರವೀಂದ್ರನಾಥ್ ಟ್ಯಾಗೂರ್ ಅವರು ಯಾಕಪ್ಪ ಬರೆದ್ರು ಅಂತ, ಅದು ಬಂಗಾಳಿ ಭಾಷೆಯಲ್ಲಿ ಇರೋದು ನಿಜ, ಅದನ್ನ ಕನ್ನಡಕ್ಕೆ ಇವರು ನಮಗೆ ತರ್ಜುಮೆಗೊಳಿಸಿಕೊಟ್ರು. ಆದ್ರೆ ನಾವು ಯಾರನ್ನು ಬಲವಂತದಿಂದ ಏನನ್ನು ಕಲಿಸಲು ಸಾಧ್ಯವಿಲ್ಲ. ಅವ್ರು ಏನ್ ಹೇಳಿದ್ರು ರವೀಂದ್ರನಾಥ್ ಟ್ಯಾಗೂರ್ ಅವರು, ಅಂದ್ರೆ ಮುಕ್ತವಾದ ಒಂದು ಪರಿಸರದಲ್ಲಿ ಶಿಕ್ಷಣವನ್ನು ಕೊಟ್ರ ಅದು ಬಹಳ ಒಂದು ಪ್ರಭಾವಶಾಲಿಯಾಗಿರುತ್ತೆ ಅಂತ. ಅದಕ್ಕೆ ಅವ್ರು ನೈಸರ್ಗಿಕವಾಗಿ ಈಗಲೂ ಸಹ ರವೀಂದ್ರನಾಥ್ ಟ್ಯಾಗೂರ್ ಅವರ ಒಂದು ಶಾಲೆಯಲ್ಲಿ ತೆರೆದ ಒಂದು ತರಗತಿಗಳಿರ್ತಾವ. ಈ ರೀತಿಯಾಗಿ ನಮ್ಮ ತರ ಒಂದು ಕೋಣೆಯಲ್ಲಿ ಡೆಸ್ಕ್ಗಳನ್ನ ಹಾಕಿ ನಿಮ್ನ ಕುಡಿಸಿದಿವಲ್ಲ, ಈ ತರ ಇರೋದಿಲ್ಲ. ಅವ್ರು ಏನಿದೆ ಬಯಲಲ್ಲಿ ಮರದ ನೆರಳಿನಲ್ಲಿ ಹೊರಗಡೆ ಕೂಡಿಸಿ ಅಂದ್ರ ಪರಿಸರದೊಂದಿಗೆ ಪಾಠವನ್ನ ಮಾಡ್ತಕ್ಕಂತಹ ವ್ಯವಸ್ಥೆ ಅಲ್ಲಿದೆ ವಿದ್ಯಾರ್ಥಿಗಳೇ. ಮುಕ್ತವಾದಂತಹ ಶಾಲೆ, ನಾವು ಯಾರನ್ನು ನಮಗೆ ಓದ್ಬೇಕು ಅನ್ನಿಸಿದಾಗ ಮಾತ್ರ ಓದಿದ್ರೆ ಆ ವಿಷಯ ನಮ್ಮಲ್ಲಿ ಉಳಿಯುತ್ತೆ, ಇಲ್ಲವಾದ್ರೆ ಅದು ಬೋಧನ ಮೇಲೆ ನೀರು ಹಾಕಿದಂಗೆನೆ ಈಗ ಆಗ್ತಿದೆ ಅಲ್ಲ. ನಾವು ವಿಡಿಯೋಸ್ ಕಳಿಸ್ತಾ ಇದ್ದೀವಿ, ನೀವು ಎಷ್ಟರ ಮಟ್ಟಿಗೆ ನೋಡ್ತಾ ಇದ್ದೀರಿ, ಅದನ್ನು ಅರ್ಥ ಮಾಡ್ಕೋತಿದ್ದೀರಿ ಅನ್ನೋದ್ರ ಬಗ್ಗೆ ನಮ್ಗೆ ಯಾವುದೇ ರೀತಿಯಾದ ಮಾಹಿತಿ ದೊರೀತಾ ಇಲ್ಲ. ಕಾಲ್ ಮಾಡಿದ್ರೆ ಸರಿ ಪಿಕ್ ಮಾಡೋದಿಲ್ಲ, ಕೊಟ್ಟಿರೋ ಹೋಮ್ವರ್ಕನ್ನು ಬರೀ ಕಳಿಸ್ತಾ ಇಲ್ಲ. 1ನೇ ತರಗತಿಯಿಂದ 4ನೇ ತರಗತಿಯ ಮಕ್ಕಳು ಎಷ್ಟು ನೀಟಾಗಿ ಎಲ್ಲ ಮಾಡಿ ಕಳಿಸ್ತಾರಂತ ಹೇಳಿದ್ರೆ 5ನೇ ತರಗತಿಯಿಂದ ಮಿಕ್ಕೆಲ್ಲ ಕ್ಲಾಸಿನ ಮಕ್ಕಳು ಸರಿಯಾಗಿ ಹೋಮ್ವರ್ಕ್ ಮಾಡಿ ಕಳಿಸೋದಿಲ್ಲ ಅನ್ನೋದು ಒಂದು ಬಹಳ ಒಂದು ವಿಷಾದವಾದಂತಹ ಒಂದು ವಿಷಯ. ನಾವು ಮಾಡತಕ್ಕಂತಹ ಕೆಲಸಕ್ಕೆ ಪ್ರತಿಫಲ ಸಿಗ್ತಾ ಇಲ್ಲಲ್ಲಪ್ಪ ಅನ್ನುವಂತ ಬೇಜಾರು ನಮ್ಗೆ ಆಗ್ತಾ ಇದೆ.
ಸರಿ, ಹಾಗಾದ್ರೆ ಅದಕ್ಕಾಗಿ ನಾವು ನಿಮ್ಗೆ ಹೇಳ್ತಾ ಇರೋದು ಆಸಕ್ತಿಯನ್ನ ತರಿಸ್ಕೊಳ್ಳಿ. ಅಂದ್ರೆ ಆಸಕ್ತಿ ನಿಮ್ಮಲ್ಲಿ ಇರೋದು, ಅದ್ರ ಬಗ್ಗೆ ನೀವು ಸ್ವಲ್ಪ ಕಾಳಜಿ ವಹಿಸಿದ್ರೆ ನೀವು ಓದ್ಬೋದು. ಸರಿ ವಿದ್ಯಾರ್ಥಿಗಳೇ, ಪಾಠವನ್ನು ತೆರೆಯಿರಿ. ಪುಟ ಸಂಖ್ಯೆ 32. ವಸಂತ ವೈಭವ, ರಾಜೋದ್ಯಾನ, ಹಿನ್ನೆಲೆಯಲ್ಲಿ ಆಲಾಪ, ಅನಂತರ ಗಿಳಿವಿಂಡು ವಿಹರಿಸಿ ಹೊರಡಲು ಸಿದ್ಧವಾಗುವಷ್ಟರಲ್ಲಿ ಒಂದು ಗಿಳಿಮರಿ ಹಣ್ಣು ತೂಗಿ ಬಾಗಿದ ಗಿಡವೊಂದನ್ನು ಕಂಡು ಸಂತೋಷದಿಂದ ಹುಚ್ಚೆದ್ದು ಕೂಗುವುದು. ಇದು ಒಂದು ನಾಟಕ. ಅಂದರೆ ಯಾವ ರೀತಿಯಾಗಿ ಇವರು ಮೊದಲೇ ನಾಟಕಕಾರರು ಅಂದರೆ ಈ ಕೊಟ್ಟಿರುವಂಥ ಪಾಠನೂ ಸಹ ನಾಟಕದ ಒಂದು ದೃಶ್ಯನೇ ಇರೋದಿಲ್ಲಿ. ನಾಟಕ ಅಂದ ತಕ್ಷಣ ಏನಿರುತ್ತಪ್ಪ, ಹಿಂದೆ ಪರದೆಗಳಿರ್ತಾವ, ಯಾವ್ಯಾವ ಸನ್ನಿವೇಶಗಳಿಗೆ ಯಾವ್ಯಾವ ರೀತಿಯಾದಂಥ ಹಿನ್ನೆಲೆ ಬೇಕು ಅನ್ನೋದನ್ನ ಅವರು ಪರದೆಯನ್ನು ತೆರೆದು ಹಾಕ್ತಿರ್ತಾರೆ. ಅಂದರೆ ಈಗ ಒಂದು ಅಂದರೆ ಕಾಡಿನ ಒಂದು ಪರದೆ ಬೇಕಲ್ಲಿ, ಏನು ಮಾಡ್ತಾ ಇದ್ರಂತೆ, ವಸಂತ ವೈಭವ. ನಾನು ಈಗಾಗಲೇ ಹೇಳಿದೆ ಋತುಗಳು 6 ಅಂತ ಹೇಳಿ. ಹೌದಾ, ಋತುಗಳು 6. ಈಗಾಗಲೇ ನಿಮ್ಗೆ ಹೇಳಿದೆ ನಾನು ಯಾವ್ಯಾವ ಋತುಗಳು, ಅವುಗಳ ಹೆಸರ ಬಗ್ಗೆನೂ ನಾನು ಹೇಳಿದೆ. ವಸಂತ ಇದು ಎಲ್ಲ ಋತುಗಳ ರಾಜ. ಋತುಗಳ ರಾಜ ವಸಂತ ಅಂತ ಹೇಳ್ತೀವಿ, ಹಣ್ಣುಗಳ ರಾಜ ಮಾವು ಅಂತ ಹೇಳ್ತೀವಿ, ಹೂಗಳ ರಾಣಿ ಏನಂತ ಹೇಳ್ತೀವಿ, ಗುಲಾಬಿನ ಅಲ್ಲ, ಯಾವುದಂತ ಹೇಳ್ತೀವಿ, ಸುಗಂಧ ರಾಜ ಅಂತೀವಿ, ಹೂಗಳ ರಾಣಿ ಅಂತ ಹೇಳಿ. ಹೌದಾ, ಸರಿ. ಈ ವಸಂತ, ವಸಂತ ಬಂತಂದ್ರೆ ಸುತ್ತೆಲ್ಲ ಪರಿಸರ ಹಳೆ ಎಲೆಗಳನ್ನು ಉದುರಿಸಿ ಮರಗಳು ಹೊಸ ಎಲೆಗಳು ಚಿಗುರ್ತಾ ಇರುತ್ತವೆ, ಕೋಗಿಲೆ ಕೂಗ್ತಾ ಇರುತ್ತೆ. ಆ ಎಳೆ ಮಾವಿನ ಎಲೆಯ ಒಂದು ರಸವನ್ನು ಕುಡಿದು ಕೋಗಿಲೆ ತನ್ನ ಇಂಪಾದ ಕಂಠದಿಂದ ಕೂಗ್ತಾ ಇರುತ್ತದೆ. ಆ ಒಂದು ಸಮಯದಲ್ಲಿ ಸ್ವರ್ಗವೇ ಭೂಮಿಗಿಳಿದಿದೆ ಏನೋ ಅನ್ನುವಂಥ ಒಂದು ಕಲ್ಪನೆ ನಮ್ಗೆ ಉಂಟಾಗ್ತೈತಿ. ಹೌದಾ, ಆ ಒಂದು ಅನುಭವ ನಿಮ್ಗೆ ಆಗಿದೆ ಎಲ್ಲ ಗೊತ್ತಿಲ್ಲ ಅಂತ ಹೇಳ್ತೀರ, ಯಾಕಂದ್ರೆ ನಾವಿರೋದು ಈಗ ಕಾಂಕ್ರೀಟ್ ಕಾಡಲ್ಲಿ. ನೀವು ಬೆಳಗ್ಗೆ ಬೇಗ ಎದ್ರೆ ಆ ಒಂದು ಸದನ ಕೇಳ್ಬೋದು. ಈಗ ವಸಂತ ಅಂದ್ರೆ ಈಗ ಪ್ರಾರಂಭ, ನೀವು ಕೇಳ್ಬೋದು. ಆಯ್ತಾ, ಸರಿ. ಅಷ್ಟರಲ್ಲಿ ಎಲ್ಲಾ ಗಿಳಿಮರಿಗಳು ಒಂದು ಹಿಂಡು ಹೋಗ್ತಾ ಇತ್ತಂತೆ. ಒಂದು ಗಿಳಿಮರಿ ಏನ್ ಮಾಡ್ತಂತೆ, ಹಣ್ಣು ತುಂಬಿದ ಒಂದು ಮರವನ್ನ ನೋಡಿ ಅದು ಏನ್ ಮಾಡ್ತಂತೆ, ಆಸೆಯಿಂದ ಹುಚ್ಚೆದ್ದು ಸಂತೋಷದಿಂದ ಹುಚ್ಚೆದ್ದು ಕುಣಿತಾ ಇತ್ತಂತೆ. ಗಿಳಿಮರಿ ಬನ್ನಿ ಬನ್ನಿ ಮಧುಫಲ ತಿನ್ನಿ ಬೇಗ ಹಾರಿ ಬನ್ನಿ ಅಂತ ಹೇಳಿ ಎಲ್ಲರನ್ನೂ ಕರೀತು. ತಾನು ನೋಡ್ತು ಉಳಿದ ಒಂದು ಪಕ್ಷಿಗಳನ್ನ ಕರೀತು. ಅಲ್ಲಿವರೆಗೆ ನಿದ್ರೆ ಮಾಡುತ್ತಿದ್ದ ಉದ್ಯಾನ ರಕ್ಷಕರು ಕೂಗಿ ಎಚ್ಚೆತ್ತು ಓಡಿ ಬಂದರು. ಆ ಒಂದು ಈ ಗಿಳಿ ಕರಿತಾ ಇತ್ತಲ್ಲ, ಆ ಗಿಳಿ ಕರಿತಾ ಇರೋದನ್ನು ನೋಡಿ ಆ ಉದ್ಯಾನದ ರಕ್ಷಕರು ಓಡಿ ಬಂದರು. ರಕ್ಷಕರು, ಹಿಡಿಯಿರಿ ಬಡಿಯಿರಿ ಹಣ್ಣುಗಳರನ್ನು ಬಡಿದೋಡಿಸಿರಿ, ಹಿಡಿಯಿರಿ ಅವ್ರನ್ನ, ಹೊಡಿರಿ ಅವ್ರನ್ನ, ಈ ಉದ್ಯಾನವನದ ಹಣ್ಣುಗಳರನ್ನ ನೀವೇನು ಮಾಡ್ರಿ, ಬಡಿದು ಅವ್ರನ್ನ ಸೆರೆ ಹಿಡಿಯಿರಿ ಅಂತ ಹೇಳಿ. ಗಿಳಿವಿಂಡು ಹೆದರಿ ಚಲ್ಲಾಪಿಲ್ಲಿ ಓಡತೊಡಗಿದವು. ರಕ್ಷಕರು ಕೋಲಿನಿಂದ ನೆಲಬಡಿಯುತ್ತಾ ಅಟ್ಟೈಸುವರು ಅಂತಂದ್ರೆ ಅವ್ರನ್ನ ಬೆನ್ನತ್ತುವರು, ಅಟ್ಟಿಸುವರು ಅಂತ ಹೇಳಿ. ರಕ್ಷಕ ಒಂದು, ಅವ ಏನ್ ಮಾಡಿದ, ಹಾ ಸೆದೆಬಡಿಯಿರಿ ಬಿಡಬೇಡಿ ಒಂದು ಪಿಳಿಯೂ ಹಾರಿ ಹೋಗದಿರಲಿ. ಅದರೊಳಗೆ ರಕ್ಷಕ ಒಂದು ಸೈನಿಕ ಏನ್ ಮಾಡ್ದ, ಒಂದನೇ ಸೈನಿಕ, ಬಿಡಬೇಡ್ರಿ ಅವ್ರನ್ನ, ಸೆದೆಬಡಿಯಿರಿ ಪಿಳಿ ಅಂದ್ರ ಮರಿ, ನೆಲೆ ಬಡಿಯುತ್ತಾ ಮಾಡಿದ್ರು. ರಕ್ಷಕರ ಕೈಗಾಗಲಿ ಬಲೆಗಾಗಲಿ ಸಿಗದೆ ಗಿಳಿಗಳು ತಪ್ಪಿಸಿಕೊಂಡು ಹಾರಿ ಹೋಗುವವು. ರಕ್ಷಕರು ಮೇಲಿಸಿರು ಬಿಡುತ್ತಾ ಕುಳಿತುಕೊಳ್ಳುವರು. ಗಿಳಿಮರಿಗಳು ಅಷ್ಟಾಗಲೇ ಹಾರು ಹೋಗ್ಬಿಟ್ವು. ಅವ್ರ ಬಲೆಗೂ ಸಿಗಲಿಲ್ಲ, ಅವ್ರ ಕೈಗೂ ಸಿಗಲಿಲ್ಲ. ಅವರೆಲ್ಲ ಉಷ್ಟಪ್ಪ ಅಂತ ಸುಸ್ತಾಗಿ ಕೂತ್ಕೊಂಡ್ರು. ಗಿಳಿಮರಿಯೊಂದು ಮಾತ್ರ ಪರಿವೇ ಇಲ್ಲದೆ ಹಣ್ಣು ತಿನ್ನುವುದರಲ್ಲಿ ಮಗ್ನವಾಗಿತ್ತು. ಉಳಿದ ಗಿಳಿಗಳೆಲ್ಲ ಹಾರೋದು, ಆದ್ರೆ ಒಂದು ಮರಿ ಮಾತ್ರ ಏನಾಯ್ತು, ಹೋಗ್ಲಿಲ್ಲ. ಅದು ಹಣ್ಣನ್ನು ತಿನ್ನುವಂತ ಒಂದು ಇದ್ರೊಳಗೆ ತನ್ನನ್ನು ತಾನು ಅದು ಮಗ್ನವಾಗಿಬಿಟ್ಟಿತ್ತು. ಬೇರೆ ಯಾವ ಕಡೆನೂ ಗಮನ ಕೊಡಾಕತ್ತಿರಲಿಲ್ಲ, ಹಣ್ಣನ್ನು ತಾನು ಸವಿತಾ ಇತ್ತು. ಗಿಳಿಮರಿ, ಅಣ್ಣ ಅಮ್ಮ ಬನ್ನಿ ಬನ್ನಿ, ಟೇಮ್ ಟೇಮ್ ಚಿಕ್ಕಪ್ಪ ದೊಡ್ಡಪ್ಪ ಹಣ್ಣು ತಿನ್ನಿ, ಟೇಮ್ ಟೇಮ್ ಎಲ್ಲ ಹಣ್ಣು ನಮ್ಮದೇ ನಮ್ಮದೇ, ಎಲ್ಲ ಹಣ್ಣು ನಮ್ಮದೇ. ದಣಿದು ಕೂತ ರಕ್ಷಕರ ಕಿವಿ ನೆಟ್ಟಗಾದವು, ಹುಡುಕಲು ಪ್ರಾರಂಭಿಸಿದರು. ಅದೇನು ಮಾಡ್ತು, ಹಣ್ಣು ತಿಂತ ತಿಂತ ಅಮ್ಮ ಅಣ್ಣ ದೊಡ್ಡಪ್ಪ ಎಲ್ಲರೂ ಚಿಕ್ಕಪ್ಪ ಬನ್ನಿ ಹಣ್ಣು ತಿನ್ಬರಿ ಇವೆಲ್ಲ ಹಣ್ಣು ಅಂತ ಹೇಳಿ ಅದ ಟೇಮ್ ಟೇಮ್. ಅದು ಗಿಳಿ ಯಾವ ರೀತಿಯಾಗಿದೆ, ಹಾಂ ಗಿಳಿಯ ಒಂದು ಸದನ ಕೇಳಿರಲ್ಲ ನೀವು, ಅದು ಮಾತಾಡುವಾಗ ಮಿಟ್ಟು ಮಿಟ್ಟು ಅಂತ
ಅಂತ ಹೇಳ್ತಿರ್ತಲ್ಲ ಅದೇ ರೀತಿಯಾಗಿ ಇದು ಟೇಮ್ ಟೇಮ್ ಅಂತ ಹೇಳಿ ಕೊಡಲಾಗಿದೆ, ಈ ಒಂದು ಸದ್ದನ್ನು ಕೊಡಲಾಗಿದೆ ವಿದ್ಯಾರ್ಥಿಗಳಿಗೆ. ಅದನ್ನ ಕೇಳಿ ಅಲ್ಲಿ ರಕ್ಷಕ ಅಂದ್ರೆ ಕಾವಲುಗಾರರಿಗೆಲ್ಲ ಕಿವಿ ನಟ್ಕಾದವು, ಏನಿದು ಸದ್ದು, ಹಂಗಾದ್ರೆ ಇಲ್ಲೆಲ್ಲ ಒಂದು ಗಿಳಿ ಇದೆ ಅಂತ ಹೇಳಿ ಅವ್ರು ಹುಡುಕ್ಲಿಕ್ಕೆ ಪ್ರಾರಂಭಿಸಿದ್ರು. ರಕ್ಷಕ ಒಂದು, ಹಣ್ಣುಗಳ ಇಲ್ಲೇ ಎಲ್ಲೋ ಇದ್ದಾನೆ, ಹುಡುಕೋ ಹುಡುಕೋ ಅಂತ ಹೇಳಿ ಎಲ್ಲರೂ ಓಡ್ಲಿಕ್ಕಾಗ್ತಿದ್ರು. ಅಂದ್ರೆ ಹುಡುಕಾಕತ್ತ ಪ್ರಾರಂಭಿಸಿದ್ರು ಗಿಳಿ ಮರಿ. ಟೇಮ್ 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 ಬನ್ನಿ ಬನ್ನಿ ಅಂತ ಹೇಳಿ ಅದು ಹಣ್ಣನ್ನು ತಿನ್ನೋದ್ರೊಳಗಾಗಿ ತನ್ನ ಬಂದು ಬಳಗವನ್ನ ಎಲ್ಲ ಕರಿತಾ ಇತ್ತು. ರಕ್ಷಕ ಎರಡು, ಅಕ್ಕೋ ತೋಟಗಳ ಕೊನೆಗೂ ಸಿಕ್ಕ, ಹಿಡಿಯೋ ಬಡಿಯೋ ರಕ್ಷಕ ಗಿಳಿಯನ್ನು ಸುತ್ತುಬಿಟ್ಟುವರು. ಆ ಸಿಕ್ಕ ಹಿಡೀರಿ ಅಂತ ಹೇಳಿ ಎಲ್ಲರೂ ಏನ್ ಮಾಡಿದ್ರು, ಸುತ್ತುವರೆದು ಬಿಟ್ರು ರಕ್ಷಕರೆಲ್ಲ. ರಕ್ಷಕ ಒಂದು, ರಾಜನ ತೋಟ ಹಾಳು ಮಾಡ್ತಿದೀಯಾ, ರಾಜನ ತೋಟವನ್ನ ನೀನೇನ್ ಮಾಡ್ತಾ ಇದೀಯ, ಹಾಳು ಮಾಡ್ತಿದೀಯಾ. ರಕ್ಷಕ ಎರಡು, ದೊರೆ ತೋಟದ ಹಣ್ಣು ತಿನ್ನಿ, ದೊರೆ ತೋಟದ ಹಣ್ಣು ತಿಂತೀಯ ಅಂತ. ರಕ್ಷಕ ಎರಡು, ಇವತ್ತು ನಿನಗೆ ಕೋಲು ಪೂಜೆ, ಇವತ್ತು ನಿನಗೆ ಇದೆ ನಿನಗೆ ಕೋಲು ಪೂಜೆ ಅಂತ ಹೇಳಿ. ರಕ್ಷಕ ಎರಡು, ಕಿತ್ತು ಬಿಡೋಣ ರೆಕ್ಕೆ ಪೊಕ್ಕ, ಏನ್ ಮಾಡೋಣ ಇದನ್ನ, ಈಗ ರೆಕ್ಕೆ ಪೊಕ್ಕವನ್ನೆಲ್ಲ ಕಿತ್ತು ಹಾಕೋಣ. ರಕ್ಷಕ ಒಂದು, ಮೂರ್ಖರ ಮೂರ್ಖ ಗಿಳಿಯಪ್ಪ, ನೀನು ಮೂರ್ಖರ ಮೂರ್ಖ ಅಂತ ಹೇಳ್ತು. ನಂತರ ರಕ್ಷಕ ಎರಡು, ಹೆಡ್ಡರ ಹೆಡ್ಡ ತುಡುಗಪ್ಪ ಅಂದ್ರೆ ಅವರೆಲ್ಲ ಏನಂದ್ರು ಒಂದು ಸಂಭಾಷಣೆಯನ್ನು ನಡೆಸಿದ್ರು, ಆ ಗಿಳಿಗೆ ಬೈತಾ ಇದ್ರು, ನಿನಗೆ ನಾವು ಶಿಕ್ಷಣ ಕೊಡ್ತೀವಿ ಅಂತ ಹೇಳಿ. ನಂತರ ರಕ್ಷಕ ಒಂದು, ಮುಗಿಯಿತು ಇವತ್ತು ನಿನ್ನ ಕತೆ, ಇವತ್ತು ನೀನು ನಮ್ಮ ಕೈ ಸಿಕ್ಕಾಕೊಂಡಲ್ಲ, ಹಂಗಾದ್ರೆ ನಿನ್ನ ಇವತ್ತು ಮುಗಿಸ್ಬಿಡ್ತೀವಿ ನಾವು, ನಿನ್ನ ರೆಕ್ಕೆ ಪುಕ್ಕ ಕೇಳ್ತೀವಿ ಅಂತ ಹೇಳಿ ಅವರು ಆ ಗಿಳಿಯನ್ನ ಹೆದರ್ಸ್ತಾ ಇದ್ರು. ರಕ್ಷಕ ಒಂದು, ಗೊತ್ತೇ ನಿನಗೆ ತೋಟ ಯಾರದ್ದು, ಅದು ಗೊತ್ತಿಲ್ಲ ತೋಟ ಯಾರ್ದು ಅಂತ ಗೊತ್ತಿಲ್ಲ, ಆದ್ರೆ ಹಣ್ಣನ್ನು ಮಾತ್ರ ನೋಡಿ ಅದು ಆಸೆ ಪಟ್ಟು ಬಂತು, ಯಾರ್ದಂತ ಗೊತ್ತಾ. ರಕ್ಷಕ ಎರಡು, ನಿಮ್ಮ ತಾತಂದೇ ಅಂತ ಕೇಳ್ದ. ರಕ್ಷಕ ಒಂದು, ನಿಮ್ಮಪ್ಪಂದೇ ಅಂತ ಕೇಳಿದ್ರು. ರಕ್ಷಕ ಎರಡು, ನಮ್ಮ ರಾಜಂದು, ಇದು ನಿಮ್ಮಪ್ಪಂದು ಅಲ್ಲ ನಿಮ್ಮ ತಾತಂದು ಅಲ್ಲ, ಇದು ರಾಜನ ಒಂದು ತೋಟ, ಈ ತೋಟದೊಳಗೆ ಹಣ್ಣನ್ನು ತಿನ್ನಲಿಕ್ಕೆ ನಿನಗೆ ಯಾರ ಅಧಿಕಾರವನ್ನು ಕೊಟ್ಟರು, ಯಾಕೆ ಬಂದಿ ಇಲ್ಲಿ, ನೀನು ಬಿಡೋದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ರು. ರಕ್ಷಕ ಒಂದು, ಈ ಮರ ಈ ಗಿಡ ಹೂ ಹಣ್ಣು. ರಕ್ಷಕ ಒಂದು, ಎಂತ ರಾಜ ಗೊತ್ತೇ ನಿಂಗೆ, ಈ ಹಣ್ಣು ಹೂ ಗಿಡ ಎಲ್ಲ ನಮ್ಮ ರಾಜಂದೇ, ನಿನ್ಗೆ ಎಂತ ರಾಜ ಅವರು ಗೊತ್ತಾಗ್ಬೇಕೇನು, ರಾಜಾದಿ ರಾಜ ಅಂತ ಹೇಳಿದ್ರು. ರಕ್ಷಕ ಎರಡು, ಸಾವಿರ ಸಾವಿರ ಸೇನೆಯ ರಾಜ ಅಂದ್ರೆ ಅವರ ರಾಜನನ್ನು ಒಂದು ವರ್ಣಿಸ್ತಾ ಇದ್ರು. ಗಿಳಿಮರಿ, ಏನ್ರೋ ಬಂಡ್ರೋ ಬಂಡ್ರೋ, ನಮ್ದು ಹಣ್ಣು ನಮ್ಮ ಹಣ್ಣನ್ನು ನಾವು ತಿನ್ನೋಣ, ಹಣ್ಣಿನ ತೋಟ ನಮ್ದು ಅಂತ ಹೇಳಿ ಏನಾಯ್ತದು ಗಿಳಿಮರಿ ಅದ್ ಕೇಳ್ತಾನೆ ಇಲ್ಲ, ಸೈನಿಕರ ಒಂದು ರಕ್ಷಕರ ಒಂದು ಮಾತನ್ನು ಕೇಳಲೇ ಇಲ್ಲ. ಬಂಡ್ರೋ ಬಂಡ್ರೋ, ನಮ್ದು ಹಣ್ಣು ಹಣ್ಣು ತಿನ್ನುವುದೇ ನಮ್ಮ ತೋಟ, ನಾವು ಎಲ್ಲ ಹಣ್ಣು ತಿಂತೀವಲ್ಲ ಅದೇ ನಮ್ಮ ತೋಟ ಅಂತ ಹೇಳ್ತು. ರಕ್ಷಕ ಒಂದು, ಏ ಪಿಳ್ಳೆ ಮರಿ, ರಾಜನ ಭಯ ಇಲ್ವೇನೋ ನಿಂಗೆ ಅಂತ ಕೇಳಿದ್ರು. ಏ ಪಿಳ್ಳೆ ಮರಿ, ನಿನಗ ಅಂದ್ರೆ ಪಿಳ್ಳೆ ಅಂದ್ರೆ ಗಿಳಿ ಮರಿ, ನಿನಗೆ ರಾಜನ ಭಯ ಇಲ್ವೇನೋ, ರಾಜನ ಭಯನೇ ಅದಕ್ಕಿಲ್ಲ. ರಕ್ಷಕ ಎರಡು, ರಾಜಂದು ಹೋಗ್ಲಿ ನಮ್ಮ ಭಯನೂ ಇಲ್ವೇನೋ ಅಂತ ಕೇಳ್ತಾರೆ. ರಾಜ ಹೋಗ್ಲಿ ನಾವು ಎದುರಿಗೆ ನಿನಗೆ ನೀನು ಸಾಯಿಸ್ತೀವಿ ನೀನು ಬಿಡೋದಿಲ್ಲ ಅಂತ ಹೇಳ್ತಿದ್ವಲ್ಲ, ನಮ್ಮ ಭಯನೂ ನಿನ್ಗಿಲ್ಲೇನೋ ಅಂತ ಕೇಳ್ತಾರೆ. ರಕ್ಷಕ ಎರಡು, ಹಿಡಿಯೋ ಬಲೆ ಹಾಕು ಅಂತ ಹೇಳಿ ಬಲೆ ಬೀಸುವರು. ಗಿಳಿಮರಿ ಬಲೆಯೊಳಗೆ ಸಿಕ್ಕಿ ಬೀಳುವುದು, ನೆಪಥ್ಯದಲ್ಲಿ ಮಂದಿರ ಮಾಗದರ ಧ್ವನಿ, ಕ್ರಮೇಣ ಇವರು ರಂಗವನ್ನು ಪ್ರವೇಶಿಸುವರು. ಇಷ್ಟೆಲ್ಲ ಆಯಿತು, ಇದು ಒಂದನೇ ಒಂದು ಪ್ರದರ್ಶನದೊಳಗೆ ಇಷ್ಟೆಲ್ಲ ಆಯಿತು. ಅಂದರೆ ಗಿಳಿಮರಿಗೆ ಬಲೆಯನ್ನು ಹಾಕಿದರು, ಗಿಳಿಮರಿಯನ್ನು ಸೆರೆ ಹಿಡಿದ್ರು. ಸರಿ, ಮುಂದೆ ಏನಾಯಿತು, ಮತ್ತೆ ಎರಡನೇ ಪಾತ್ರಧಾರಿಯ ಒಂದು ರಂಗ ಪ್ರವೇಶ ಅಲ್ಲಿ ಆಯಿತು. ವಂದಿಗಳು, ಸಾವಧಾನ ಸಾವಧಾನ, ಮಹಾಕರುಣಾಳು ಖಗಮೃಗ ಕೃಪಾಳು, ಗಿಡಮರ ದಯಾಳು, ವಿದ್ಯಾವಂತ ಪ್ರಜ್ಞಾವಧಾನಿ, ಕಣಕಣಕು ವಿದ್ಯಾಧಾನ, ವಾಚಾಳ ಪುರವಾರಿದೀಶ್ವರ, ರಾಜಾದಿರಾಜ ರಾಜಮಾರ್ತಾಂಡ ಧ್ವನಿ ಮಾಡಿಸುತ್ತಿದ್ದಾರೆ ಭೋಪರಾಕ್ ಅಂತ ಹೇಳಿ. ಇದು ಭೋಪರಾಕ್ ಅಂದ್ರೆ ರಾಜ ಬರೋಕ್ಕಿಂತ ಮುಂಚೆ ಆ ರಾಜ ಬರುತ್ತಿದ್ದಾನೆ ಅನ್ನೋ ಎಚ್ಚರಿಕೆಯನ್ನು ರಾಜ್ಯಸಭೆಗೆ ಕೊಡ್ತಾ ಇರ್ತಾರ. ಅದು ರಾಜನ ಒಂದು ವರ್ಣನೆ ಆಗಿರುತ್ತದೆ, ರಾಜ ಬರುವ ಒಂದು ವರ್ಣನೆಯಾಗಿರುತ್ತದೆ. ಏನಪ್ಪ ಅಂತಂದ್ರೆ ಸಾವಧಾನ ಸಾವಧಾನ, ನಿಮ್ಮ ಎಲ್ಲ ಗಲಾಟೆಯನ್ನು ನಿಲ್ಲಿಸ್ರಿ, ನೀವೇನ್ ಮಾಡ್ರಿ, ತಯಾರಾಗಿರಿ, ರಾಜ ಬರ್ತಾ ಇದ್ದಾರೆ ಅಂತ ಹೇಳಿ. ಏನಂತ, ಖಗಮೃಗ, ಇಲ್ಲಿ ಖಗಮೃಗ ಅಂದ್ರೆ ಖಗ ಅಂದ್ರೆ ಪಕ್ಷಿ, ಮೃಗ ಅಂದ್ರೆ ಪ್ರಾಣಿ, ಖಗಮೃಗ ಖಗಮೃಗಗಳು. ಆಮೇಲೆ ಮಹಾಕರುಣಾಳು, ಗಿಡಮರ ದಯಾಳು, ಅವರ ವರ್ಣನೆ ನೋಡಿ, ಗಿಡಮರ ದಯಾಳು ಖಗಮೃಗ, ಕೃಪಾಳು ಅಂತ ಹೇಳಿದ್ರೆ ಕರುಣೆ ಇರುವವರು, ವಿದ್ಯಾವಂತ ಪ್ರಜ್ಞಾವಧಾನಿ, ವಿದ್ಯಾವಂತರು ಪ್ರಜ್ಞಾವಂತರು, ಕಣಕಣಕು ವಿದ್ಯಾಧಾನಿ, ಅವರು ವಿದ್ಯೆಯನ್ನು ದಾನ ಮಾಡ್ತಕ್ಕಂಥವಳು,
ವಾಚಾಳಪುರ ಪುರವಾದೀಶ್ವರರು, ವಾಚಾಳಪುರ ಅಂದ್ರೆ ಅವರನ್ನ ಮಾತಿನಲ್ಲಿ ಯಾರೂ ಮೀರಿಸ್ಲಿಕ್ಕೆ ಸಾಧ್ಯವಿಲ್ಲ, ವಾಚಾಳಿ ಅಂತ ಹೇಳ್ತಾರ. ರಾಜಾದಿರಾಜ ರಾಜಮಾರ್ತಾಂಡರು ದಯಮಾಡಿಸುತ್ತಿದ್ದಾರೆ. ಭೋಪರಾಕ್ ಭೋಪರಾಕ್ ಅಂತ ಹೇಳಿ ಭೋಪರಾಕನ ಹೇಳಿ ರಾಜನನ್ನ ರಾಜ್ಯಸಭೆಗೆ ಅಥವಾ ದರ್ಬಾರಿಗೆ ಕರೆದುಕೊಳ್ತಾ ಇದ್ದಾರೆ. ಈ ಎಲ್ಲ ಒಂದು ಅವರ ಭೋಪರಾಕ್ ಆದ ನಂತರನೇ ರಾಜ ಪ್ರವೇಶಿಸ್ತಾರೆ. ಗಿಳಿಮರಿ ಗಡಿಬಿಡಿಗೊಳಿಸಲು ಒದ್ದಾಡುತ್ತಿತ್ತು, ಟೇಮ್ ಟೇಮ್ ಎಂದು ಕಿರುಚುತ್ತಿತ್ತು. ಅಷ್ಟರಲ್ಲಿ ರಾಜ ಮಂತ್ರಿ ರಾಜನಾಳಿಯ ಪ್ರವೇಶಿಸಿದ್ರು. ಇಷ್ಟೆಲ್ಲ ಗದ್ದಲ ಆಗ್ತಾ ಇತ್ತು, ಅದರೊಳಗ ಗಿಳಿಮರಿ ಟೇಮ್ 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 ಅಂತ ಹೇಳಿ ಪಂಜರ ಸುತ್ತ ಎಲ್ಲ ಏನ್ ಮಾಡ್ತಾ ಇತ್ತು, ಓಡಾಡ್ತಾ ಇತ್ತು, ಗಲಾಟೆಯನ್ನ ಮಾಡ್ತಾ ಇತ್ತು. ಅದೇ ಸಮಯಕ್ಕೆ ರಾಜ ಮಂತ್ರಿ ಮತ್ತು ರಾಜನ ಅಳಿಯ ಆ ಒಂದು ರಾಜ್ಯಸಭೆಗೆ ಬಂದ್ರು. ಮುಂದೇನಾಯ್ತು ಅನ್ನೋದನ್ನ ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಇಲ್ಲ ಆಗಿರುವಂತ ಅಂದ್ರೆ ಇಲ್ಲಿವರೆಗೂ ಪಾಠವನ್ನ ಮತ್ತೆ ಮತ್ತೆ ಓದಿ ಮುಂದಿನ ಒಂದು ಪಾಠವನ್ನು ಓದಿ ನೀವು. ಅದರಲ್ಲಿ ನಿಮ್ಗೆ ಏನಾದರೂ ಪದಗಳ ಅರ್ಥ ಗೊತ್ತಾಗ್ಲಿಲ್ಲ ಅಂತಂತಂದ್ರೆ ಕೇಳಿ, ಆಯ್ತಾ? ಮುಂದಿನ ತರಗತಿಯಲ್ಲಿ ಮತ್ತೆ ಸಿಗೋಣ. ಮುಂದೆ ಏನಾಯ್ತು, ಏನು ಈ ಒಂದು ಪಂಜರ ಶಾಲೆ ಪಾಠದ ತಿರುಳನ್ನ ಪೂರ್ಣಗೊಳಿಸೋಣ ವಿದ್ಯಾರ್ಥಿಗಳೇ. ಅಲ್ಲಿವರೆಗೂ ಕೊಟ್ಟಿರ್ತಕ್ಕಂತಹ ಈ ಕವಿ ಪರಿಚಯವನ್ನು ನೀಟಾಗಿ ನಿಮ್ಮ ಫೇಸ್ಬುಕ್ಗೆ ಹಾಕಿ, ಆಯ್ತಾ? ಮತ್ತೆ ಸಿಗೋಣ. ಶುಭ ದಿನ.